Hello and welcome back to KLTC, Khalid's language teaching course. I'm going to read four sentences now. Naniga nalak vakyagalannu ottini. Ee nalak vakyagalalli use ee padada uchcharane nan sari martina athava tappu martina idun swalpa nodi. First sentence, you should make use of this opportunity. Second, this is not the best use of your talent. Third, it's no use worrying about it now. Fourth, the phone is in constant use. ಈ ನಾಲ್ಕು ವಾಕ್ಯಗಳಲ್ಲೂ ನಾನು ಯು ಎಸ್ ಇ ಈ ಪದವನ್ನು ನಾನು ಯೂಸ್ ಅಂತ ಉಚ್ಚಾರಣೆ ಮಾಡಿದ್ದೀನಿ. ಇದರಲ್ಲಿ ಯು ಶಬ್ದ ಜೊತೆಗೆ ಲೆಟರ್ ಎಸ್ ಅನ್ನು ಝ ಶಬ್ದ ಬಳಸಿ ಯೂಸ್ ಅಂತ ಉಚ್ಚಾರಣೆ ಮಾಡಿದ್ದೀನಿ. ಈ ಉಚ್ಚಾರಣೆ ಸರಿನಾ ಅಥವಾ ತಪ್ಪ? ವೆಲ್, ದಿ ಆನ್ಸರ್ ಈಸ್ ಇಟ್ಸ್ ರಾಂಗ್. ಇದು ತಪ್ಪು ಉಚ್ಚಾರಣೆ. ಇದು ನಮಗೆ ತುಂಬ ಜನಗಳಿಗೆ ಈ ಪದ ಯು ಎಸ್ ಇಗೆ ಯೂಸ್ ಅಂತ ಒಂದೇ ಉಚ್ಚಾರಣೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ, ಬಟ್ ಇದು ತಪ್ಪಿದು. ಆ್ಯಕ್ಚುಲಿ ಇದಕ್ಕೆ ಟೂ ಪ್ರೊನೌನ್ಸೇಷನ್ಸ್, ಎರಡು ಉಚ್ಚಾರಣೆಗಳಿರೋದು. ಒಂದು ಯೂಸ್ ಝ ಶಬ್ದದಿಂದ ಎಂಡ್ ಆಗೋದು, ಇನ್ನೊಂದು ಯೂಸ್ ಸ ಶಬ್ದದಿಂದ ಎಂಡ್ ಆಗೋದು. ಯೂಸ್ ಯಾವಾಗ ಬಳಸಬೇಕು, ಯೂಸ್ ಯಾವಾಗ ಬಳಸಬೇಕು? ದಿ ಆನ್ಸರ್ ಈಸ್ ವೆರಿ ಸಿಂಪಲ್. ವೆನ್ ವಿ ಯೂಸ್ ಇಟ್ ಆಸ್ ಅ ವರ್ಬ್, ನಾವು ಇದನ್ನು ವರ್ಬ್ ಆಗಿ ಬಳಸ್ಕೊಂಡ್ರೆ ಇದರ ಉಚ್ಚಾರಣೆ ಯೂಸ್ ಅಂತ ಬರುತ್ತೆ, ಝ ಶಬ್ದದಿಂದ ಎಂಡ್ ಆಗುತ್ತೆ. ವೆನ್ ವಿ ಯೂಸ್ ಇಟ್ ಆಸ್ ಎ ನೌನ್, ನಾವು ಇದನ್ನು ನೌನ್ ಆಗಿ ಬಳಸ್ಕೊಂಡ್ರೆ ಇದರ ಉಚ್ಚಾರಣೆ ಯೂಸ್ ಅಂತ ಬರುತ್ತೆ, ಸ ಶಬ್ದದಿಂದ ಎಂಡ್ ಆಗುತ್ತೆ. ವರ್ಬ್ ಯೂಸ್ ಅಂದರೆ ಬಳಸುವುದು ಅಂತ, ಯೂಸ್ ನೌನ್ ಅಂದರೆ ಬಳಕೆ, ಪ್ಲೂರಲ್ ಬಳಕೆಗಳು ಅಂತ ಬರುತ್ತೆ. ನಾನು ಓದಿರುವ ನಾಲ್ಕು ಸೆಂಟೆನ್ಸಸ್ನಲ್ಲೂ ಯು ಎಸ್ ಇ ಪದದ ಉಚ್ಚಾರಣೆ ಯೂಸ್ ಅಂತ ಬರಬೇಕಾಗುತ್ತೆ, ಯೂಸ್ ಅಂತ ಬರೋದಿಲ್ಲ. ಇವುಗಳಲ್ಲಿ ಮೇನ್ ವರ್ಬ್ ಬೇರೆದಿದ್ದಾವೆ. ಈ ಫಸ್ಟ್ ವಾಕ್ಯ, ಯು ಶುಡ್ ಮೇಕ್ ಯೂಸ್ ಆಫ್ ದಿಸ್ ಅಪರ್ಚುನಿಟಿ, ಇದರಲ್ಲಿ ಮೇಕ್ ಅನ್ನೋದು ಮೇನ್ ವರ್ಬ್, ಯೂಸ್ ನೌನ್ ಆಗುತ್ತೆ. ಸೊ ಇದನ್ನು ಯೂಸ್ ಅಂತಲೇ ಉಚ್ಚಾರಣೆ ಮಾಡಬೇಕು. ದಿಸ್ ಇಸ್ ನಾಟ್ ದ ಬೆಸ್ಟ್ ಯೂಸ್ ಆಫ್ ಯುವರ್ ಟ್ಯಾಲೆಂಟ್. ಈ ವಾಕ್ಯದಲ್ಲಿ ಈಸ್ ಅನ್ನೋದು ಮೇನ್ ವರ್ಬ್, ಯೂಸ್ ಪದ ಆರ್ಟಿಕಲ್ ಆದಮೇಲೆ ಬಂದಿದೆ, ಅದಕ್ಕೆ ಇದನ್ನು ಯೂಸ್ ಅಂತ ಉಚ್ಚಾರಣೆ ಮಾಡಬೇಕಾಗುತ್ತೆ. ಇದು ನೌನ್ ಆಗುತ್ತೆ. ಇದು ಇಟ್ಸ್ ನೋ ಯೂಸ್ ವರಿಂಗ್ ಅಬೌಟ್ ಇಟ್ ನೌ, ಇದರಲ್ಲಿ ಯೂಸ್ ನೌನ್ ಆಗುತ್ತೆ, ಈಸ್ ವರ್ಬ್ ಆಗುತ್ತೆ. ದ ಫೋನ್ ಈಸ್ ಇನ್ ಕಾನ್ಸ್ಟೆಂಟ್ ಯೂಸ್, ಈ ವಾಕ್ಯದಲ್ಲೂ ಈಸ್ ಅನ್ನೋದು ವರ್ಬ್ ಮೇನ್ ವರ್ಬ್ ಆಗುತ್ತೆ, ಯೂಸ್ ಒಂದು ನೌನ್ ಆಗುತ್ತೆ. ಯು ಎಸ್ ಈ ಪದವನ್ನು ನಾನು ಆಸ್ ಎ ನೌನ್ ಆಗಿ ಬಳಸ್ಕೊಂಡಿರೋದು. ಈ ಪದ ಯೂಸ್ ವರ್ಬ್ ಆಗಿ ಬಳಸ್ಕೊಂಡ್ರೆ ಇದರ ಅರ್ಥ ಬಳಸುವುದು ಅಂತ ಬರುತ್ತೆ. ಯೂಸ್ ದಿಸ್ ಪೆನ್, ಈ ಪೆನ್ ಬಳಸಿ ಅಂತ. ಡ್ಯೂ ಯೂಸ್ ಯುವರ್ ಲ್ಯಾಪ್ಟಾಪ್ ಆನ್ ಸಂಡೇಸ್, ನೀವು ನಿಮ್ಮ ಲ್ಯಾಪ್ಟಾಪ್ ಸಂಡೇಸ್ ದಿವಸ ಬಳಸ್ತೀರೇನಂತ, ಇಲ್ಲಿ ಬಳಸುವುದು ಅಂತ ಅರ್ಥ ಬಂದಿದೆ ನೋಡಿ. ನೆಕ್ಸ್ಟ್ ಈ ಎರಡು ಪದಗಳು ನೋಡಿ, ಯು ಎಸ್ ಇ ಎಫ್ ಯು ಎಲ್ ಮತ್ತು ಯು ಎಸ್ ಇ ಎಲ್ ಇ ಎಸ್ ಎಸ್. ಈ ಪದಗಳಲ್ಲಿ ನಾವು ಲೆಟರ್ ಎಸ್ ಅನ್ನು ಝ ಝ ಶಬ್ದ ಬಳಸಿ ಯೂಸ್ಫುಲ್ ಮತ್ತು ಯೂಸ್ಲೆಸ್ ಅಂತ ಉಚ್ಚಾರಣೆ ಮಾಡಬೇಕಾ, ಅಥವಾ ಸ ಶಬ್ದ ಬಳಸಿ ಯೂಸ್ಫುಲ್ ಮತ್ತು ಯೂಸ್ಲೆಸ್ ಅಂತ ಉಚ್ಚಾರಣೆ ಮಾಡಬೇಕಾ? ವೆಲ್, ನಾವು ತುಂಬ ಜನಗಳು ಝ ಶಬ್ದ ಬಳಸಿ ಯೂಸ್ಫುಲ್ ಯೂಸ್ಲೆಸ್ ಅಂತ ಉಚ್ಚಾರಣೆ ಮಾಡ್ತೀವಿ, ಬಟ್ ಅದು ತಪ್ಪು ಉಚ್ಚಾರಣೆ ಆಗುತ್ತೆ. ಈ ಪದಗಳ ಸರಿ ಉಚ್ಚಾರಣೆ ಸ ಶಬ್ದದಿಂದ ಯೂಸ್ಫುಲ್ ಮತ್ತು ಯೂಸ್ಲೆಸ್ ಅಂತ ಬರುತ್ತೆ. ಹೋಪ್ ದಿ ಇನ್ಫಾರ್ಮೇಷನ್ ಈಸ್ ಯೂಸ್ಫುಲ್ ಫಾರ್ ಯು. ಕೀಪ್ ಇಂಪ್ರೂವಿಂಗ್ ಯುವರ್ ಪ್ರೊನೌನ್ಸೇಷನ್. ಥ್ಯಾಂಕ್ ಯು.